ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ಮಟನ್ ಸೂಪ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈ ರೀತಿಯಾದಂಥ ಮಟನ್ನ ಉಪಯೋಗಿಸಿ ಸೂಪ್ ಮಾಡೋದ್ರಿಂದ ಬಹಳ ರುಚಿಕರವಾಗಿರುತ್ತೆ, ಬಹಳ ಕಾರಕರವಾಗಿರುತ್ತೆ. ಅಷ್ಟೇ ಅಲ್ಲ, ಈ ರೀತಿಯಾದಂಥ ಮಟನ್ ಸೂಪ್ನ ಮಾಡಿ ಕುಡಿಯೋದ್ರಿಂದ ನಮಗೆ ದೇಹಕ್ಕೆ ಬೇಕಾದಂಥ ಎನರ್ಜಿ ಬಹಳ ಹೆಚ್ಚು ಸಿಗುತ್ತೆ. ಮತ್ತು ನಾವು ಮಾಡ್ತಾ ಇರ್ತಕ್ಕಂಥ ಈ ಒಂದು ಸೂಪಲ್ಲಿ ಕ್ಯಾಲ್ಶಿಯಂನ ಅಂಶ ಹೆಚ್ಚಿರೋದ್ರಿಂದ ಮಕ್ಕಳಿಗಾಗ್ಬೋದು, ದೊಡ್ಡವ್ರಿಗಾಗ್ಬೋದು, ಬಹಳ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ ಅಂದರೆ ತಪ್ಪಾಗಲ್ಲ. ಹಾಗಿರ ಬನ್ನಿ, ಈಗ ಮಟನ್ ಸೂಪ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಮಟನ್ ಸೂಪ್ನ ಮಾಡೋದಕ್ಕೆ ನಾವು ಮುಖ್ಯವಾಗಿ ಇಲ್ಲಿ ಅರ್ಧ ಕೆ ಜಿಯಷ್ಟು ಮಟನ್ನ ತೊಗೊಂಡಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ಮೂಳೆಯ ಅಂಶ ಹೆಚ್ಚಿದೆ. ಈ ರೀತಿ ಹೆಚ್ಚು ಮೂಳೆಗಳಿರ್ತಕ್ಕಂಥ ಮಟನ್ನೇ ನೀವು ಈ ಒಂದು ಸೂಪ್ ಮಾಡೋದಕ್ಕೆ ತೊಗೋಬೇಕಾಗತ್ತೆ. ಹಾಗೆ 4 ಹಸಿ ಮೆಣಸಿನಕಾಯಿ, 1 ಟೀಸ್ಪೂನಷ್ಟು ಜೀರಿಗೆ, 1 ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡು ಈ ರೀತಿ ಸಿಪ್ಪೆ ತೆಗೆದಿಟ್ಟಿದ್ದೀವಿ, 1/2 ಇಂಚಿನಷ್ಟು ಶುಂಠಿ, ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿ, 2 ಲವಂಗ, 1/2 ಇಂಚಷ್ಟು ಚಕ್ಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಜೊತೆಗೆ 1 8-10 ಕಾಳು ಮೆಣಸನ್ನು ತೊಗೊಂಡಿದ್ದೀವಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟೇ ಪದಾರ್ಥಗಳು ನಿಮಗೆ ಮಟನ್ನ ಉಪಯೋಗಿಸಿ ಒಳ್ಳೆ ರೀತಿಯಲ್ಲಿ ಸೂಪ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗಿರ ಬನ್ನಿ, ಈಗ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥಗಳನ್ನೆಲ್ಲ ನೋಡ್ಕೊಂಡಾದ ನಂತರ ಈ ರೀತಿ ಒಂದು ಕುಟಾಣಿ ತೊಗೊಂಡು ಮೊದಲಿಗೆ ನಾವು ತೊಗೊಂಡಂಥ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀವಿ, ಹಾಗೆ ಮೆಣಸು ಕಾಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಇದನ್ನು ಸ್ವಲ್ಪ ಪುಡಿಯಾಗೋಂಗೆ ನಾವು ಕುಟ್ಕೋಬೇಕಾಗತ್ತೆ. ನೋಡ್ತಾ ಇದ್ರಲ್ಲ, ಜೀರಿಗೆ ಸ್ವಲ್ಪ ಪುಡಿಯಾಗಿ ಮೆಣಸುಕಾಳೆಲ್ಲ ನೀಟಾಗಿ ಹೊಡ್ಕೊಳ್ಳೋ ಹಾಗೆ ನಾವು ಕುಟ್ಕೊಂಡ್ರೆ ಸಾಕಾಗತ್ತೆ. ನೋಡ್ತಾ ಇದ್ರಲ್ಲ, ಈ ಒಂದು ಮಟ್ಟದವರೆಗೂ ನಾವು ಪುಡಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದಾದ ನಂತರ ನಾವೀಗ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಸಹ ಇದೇ ರೀತಿ ಜಜ್ಜಿ ಕುಟ್ಕೋಬೇಕಾಗತ್ತೆ. ಬೆಳ್ಳುಳ್ಳಿನೂ ಸಹ ಸೇರಿಸಿ ನಂತರ ನಾವೀಗ ಶುಂಠಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈಗಿಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಸಹ ಸ್ವಲ್ಪ ನಾವು ಜಜ್ಜಾಯಿತು. ನೋಡ್ತಾ ಇದ್ರಲ್ಲ, ಈ ಒಂದು ಹದದವರೆಗೂ ನಾವು ಜಜ್ಜಿಕೊಂಡ್ರೆ ಸರೋಗುತ್ತೆ. ಇದಾದ ನಂತರ ನಾವೀಗ ಒಂದು ಕುಕ್ಕರ್ನ ಸ್ಟೌ ಮೇಲೆ ಇಟ್ಕೊಂಡು ಮೊದಲಿಗೆ ನಾವು ತೊಗೊಂಡಂಥ 1/4 ಕೆಜಿಯಷ್ಟು ಮಟನ್ನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ನಾವೀಗ ಮಟನ್ನು ಮುಳುಗುವಷ್ಟು ನೀರನ್ನು ಕುಕ್ಕರ್ಗೆ ಸೇರಿಸ್ಕೋಬೇಕಾಗತ್ತೆ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಮಟನ್ ಮುಳುಗುವಷ್ಟು ನೀರನ್ನು ಸೇರಿಸಿದ್ದೀವಿ. ಏನಿಲ್ಲ ಅಂದರೂ 300-350 ml ನೀರನ್ನು ಸೇರಿಸಿದ್ದೀವಿ. ತದನಂತರನೂ ಸಹ ನಾವು ನೀರನ್ನು ಸೇರಿಸ್ತೀವಿ, ಮೊದಲಿಗೆ ಮಟನ್ನ ನಾವು ಬೇಯಿಸ್ಕೋಬೇಕಾಗತ್ತೆ. ಏಕೆಂದರೆ ನಾವು 12 ವಿಸಲ್ನ ಕೂಗಿಸ್ಕೋಬೇಕಾಗತ್ತೆ, ಆಗ ನೀರೆಲ್ಲ ನಿಮಗೆ ಆವಿಯಾಗಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈಗ ಸ್ವಲ್ಪನೇ ಸ್ವಲ್ಪ ಮಟನ್ ಲೆವೆಲ್ಗೆ ನೀರನ್ನು ಸೇರಿಸಿ ನಾವು ಬೇಯಿಸ್ಕೊಳ್ತಾ ಇದ್ದೀವಿ. ನಂತರ ನಾವೀಗ ಜಜ್ಜಿಟ್ಕೊಂಡಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ನಾವು ಕುಟ್ಟಿ ಪುಡಿ ಮಾಡಿದಂಥ ಜೀರಿಗೆ ಮೆಣಸಿನಕಾಳಿನ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ನಾವು ತೊಗೊಂಡಂಥ 4 ಹಸಿ ಮೆಣಸಿನಕಾಯಿನ ಈ ರೀತಿ ಮಧ್ಯಕ್ಕೆ ಸೀಳಿ ಸೇರಿಸ್ಕೊಳ್ತಾ ಇದ್ದೀವಿ. ಖಾರ ಹೆಚ್ಚು ಬೇಕಿದ್ರೆ ಇನ್ನೂ ಹೆಚ್ಚಿನ ಮೆಣಸಿನಕಾಯಿನ ಸೇರಿಸ್ಕೋಬೋದು, ಕಡಿಮೆ ಬೇಕಿದ್ರೆ ಕಡಿಮೆ ಸೇರಿಸ್ಕೋಬೋದು. 2 ಲವಂಗ, ಹಾಗೆ 1/2 ಇಂಚಿನ ಚಕ್ಕೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ನಾವು ತೊಗೊಂಡಂಥ ಸ್ವಲ್ಪ ಅರಿಶಿನದ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ, ಜೊತೆಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ನಾವು ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಇಲ್ಲಿ ನಾವು ತೊಗೊಂಡಂಥ ಪ್ರತಿಯೊಂದು ಪದಾರ್ಥನೂ ಕುಕ್ಕರ್ಗೆ ಸೇರಿಸಾಯಿತು. ನಂತರ ನಾವೀಗ ಸ್ಟೌನ ಹಚ್ಕೊಳ್ಳೋಣ. ಸ್ಟೌನ ಹಚ್ಚಿದ ನಂತರ ನಾವೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲ ಪದಾರ್ಥಗಳನ್ನು ಒಮ್ಮೆ ಬೆರೆಸ್ಕೊಂಡ್ರೆ ಒಳ್ಳೆಯದು. ಈ ರೀತಿ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಮಿಕ್ಸ್ ಮಾಡಿದ ನಂತರ ನಾವೀಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 12 ವಿಸಲ್ಲು ಕೂಗಿಸ್ಕೋಬೇಕಾಗತ್ತೆ. 12 ವಿಸಲ್ ಕೂಗಿದ್ರೆ ನಿಮಗೆ ಮಟನ್ನಲ್ಲಿ ಇರ್ತಕ್ಕಂಥ ಆ ಒಂದು ಕ್ಯಾಲ್ಶಿಯಂ ಅಂಶ ಎಲ್ಲ ತುಂಬ ಚೆನ್ನಾಗಿ ಎಣ್ಣೆ ಥರ ಬಿಟ್ಕೊಳ್ಳುತ್ತೆ. 12 ವಿಸಲ್ ಬಂದ ನಂತರ ನೋಡೋಣ ಯಾವ ರೀತಿ ಮಟನ್ನು ಬೆಂದಿರುತ್ತೆ ಅಂತ.
ಈಗ ಇಲ್ಲಿ ನಾವು ಒಟ್ಟು 12 ವಿಸಲ್ ಬರೋವರೆಗೂ ಕುಕ್ಕರ್ನ ಕೂಗಿಸ್ಕೊಂಡಾಯಿತು. ಈ ಸಂದರ್ಭದಲ್ಲಿ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಕುಕ್ಕರು ಬಹಳ ಬಿಸಿ ಇರುತ್ತೆ. ಕುಕ್ಕರು ತಣ್ಣಗಾದ ನಂತರ ನೋಡೋಣ ಯಾವ ರೀತಿ ಮಟನ್ನು ಚೆನ್ನಾಗಿ ಬೆಂದು ಸೂಪು ರೆಡಿಯಾಗಿದೆ ಅಂಥೇಳಿ. 12 ವಿಸಲ್ ಬಂದಾದ ನಂತರ ಕುಕ್ಕರು ಕಂಪ್ಲೀಟಾಗಿ ಇಲ್ಲಿ ತಣ್ಣಗಾಗಿದೆ, ನೋಡ್ತಾ ಇರ್ಬೋದು. ಬನ್ನಿ ಈಗ ಲಿಡ್ಡನ್ನು ಓಪನ್ ಮಾಡೋಣ. ನಂತರ ನಾವೀಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಮಟನ್ನು ಸಹ ಚೆನ್ನಾಗಿ ಬೆಂದಿದೆ, ಜೊತೆಗೆ ಖಾರ ಖಾರವಾಗಿ ಬಿಸಿಯಾಗಿರ್ತಕ್ಕಂಥ ಸೂಪು ಸಹ ರೆಡಿಯಾಗಿದೆ. ನೀವು ಬೇಕಿದ್ರೆ ಈ ಒಂದು ಅದನ್ನೇ ಸಾಕು ಅಂದರೆ ನೀವು ನೀರು ಹೆಚ್ಚಿಗೆ ಸೇರಿಸ್ಕೊಳ್ಳೋದು ಬೇಡ. ಇಲ್ಲ ನಿಮಗೆ ಇನ್ನೂ ಹೆಚ್ಚಿಗೆ ಸೂಪ್ ಬೇಕಂದರೆ ಇನ್ನೂ ನೀರನ್ನ ಸೇರಿಸಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗತ್ತೆ. ಈಗ ನಾವು ಮತ್ತೊಮ್ಮೆ ಇಲ್ಲಿ ನೀರನ್ನು ಹೆಚ್ಚಾಗಿ ಸೇರಿಸದೆ ನಾವು 2 ನಿಮಿಷಗಳ ಕಾಲ ಕುದಿಸ್ಕೊಂಡಿದ್ವಿ. ಈಗಿಲ್ಲಿ ಬಿಸಿ ಬಿಸಿಯಾದಂಥ ಸೂಪು ರೆಡಿ ಇದೆ. ಖಂಡಿತ ಈ ರೀತಿಯಾದಂಥ ಸೂಪ್ ನಿಮಗೆ ಬಹಳ ಅಂದರೆ ಬಹಳ ರುಚಿ ಕೊಡುತ್ತೆ. ಬಾಯಿ ಚಪ್ಪರಿಸ್ಕೊಂಡು ತಿಂತಕ್ಕಂಥ ಅಥವಾ ಕುಡಿತಕ್ಕಂಥ ರುಚಿನ ಒಳಗೊಂಡಿರುತ್ತೆ. ನಿಮ್ಮ ಮಕ್ಕಳಿಗಾಗ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಹಿರಿಯರಿಗಾಗ್ಬೋದು ಮಾಡ್ಕೊಳ್ಬೋದು. ಬಹಳ ಆರೋಗ್ಯಕರವಾದ ರೆಸಿಪಿ, ಬಹಳ ಶಕ್ತಿಭರಿತವಾದಂಥ ರೆಸಿಪಿ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಮಟನ್ ಸೂಪ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಇವಳಿಗೆ ಒಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಮನಸ್ಸಿಗೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಇವಳಿಗೆ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ದಯವಿಟ್ಟು ತಮ್ಮ ವಾಟ್ಸಪ್ ಅಥವಾ ಫೇಸ್ಬುಕ್ ಗ್ರೂಪಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಇವಳಿನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಮತ್ತೆ ಹೊಸ ವೀಡಿಯೋ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ.